ಸೂರಿ ಸರ್ ನಮಸ್ಕಾರ. ನಮಸ್ತೆ. ನಾನು ಕಾಲೇಜ್ ಡೇಸಲ್ಲಿ ಆ ಟೈಮಲ್ಲಿ ದುನಿಯಾ ಮೂವಿ ಭಾಳ ಲೆಕ್ಕಾಚಾರ ಟ್ರೆಂಡ್ ಇನ್ನೊಂದು ಥರ ತಗೊಂಡೋಗ್ಬೋದು ಅಂತ ಪ್ರೂವ್ ಮಾಡಿದ್ರಿ ನೀವು ಅವತ್ತಿಗೆ ಇಂಡಸ್ಟ್ರಿ ಲೆಕ್ಕಾಚಾರದಲ್ಲಿ. ಸೊ ಇವತ್ತು ಬ್ಯಾಡ್ ಮ್ಯಾನರ್ಸ್ ಎಲ್ಲರೂ ಭಾಳ ನಿರೀಕ್ಷೆ. ಅವತ್ತಿಗೂ ಇವತ್ತಿಗೂ ಜರ್ನಿ ಹೇಗಿದೆ ಸರ್, ಇಂಡಸ್ಟ್ರಿ ಶುರುವಾದಾಗ ಮತ್ತು ಇವತ್ತಿನ ಕಂಡೀಷನ್ ಹೆಂಗಿದೆ ಅನಿಸುತ್ತೆ? ತುಂಬ ದೊಡ್ಡದದು ಸಾಗ ಅಂದರೆ ತುಂಬ ವರ್ಷದ ಕೇಳ್ತಿದ್ದೀರಾ. ಓಕೆ, ದುನಿಯಾ ಕೊಟ್ಟಂಥ ತುಂಬ ವಿಷಯಗಳಿಂದಲೇ ತುಂಬ ಸಿನಿಮಾ ಮಾಡೋಕ್ಕಾಗಿದ್ದು. ಅಂದರೆ ಇಲ್ಲಿವರೆಗೂ ಇವಾಗ ಬ್ಯಾಂಡ್ ಮ್ಯಾನರ್ಸ್ವರೆಗೂ ಏನು ಸಿನಿಮಾ ಮಾಡ್ತಾ ಇದೀವಿ ಅದು ದುನಿಯಾದು. ಅಂದರೆ ನೀನು ಮಾಡು ಮಾಡ್ತೀಯ ಸಿನಿಮಾನ ಅಂತ ಹೇಳಿದ್ದಕ್ಕೆ ಶುರು ಮಾಡ್ತೀವಿ. ಅದ್ರ ನಂತರ ಅಂದರೆ ನಾವು ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ಅಂದರೆ ಸಿನಿಮಾ ನಮಗೆ ಅರ್ಥ ಆಗಿ ಓಕೆ ನಾವು ಈ ಮೂಲಕ ಹಿಂಗೆಲ್ಲ ಮಾಡ್ಬೋದು ಅಂತ ಸುಮಾರು ತಪ್ಪು ಸರಿಗಳು ನಡೀತಾ ಹೋಗುತ್ತೆ. ಒಂದಷ್ಟು ಗೊತ್ತಾಗುತ್ತೆ, ಓಕೆ ಈಗ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದು. ಅಂದರೆ ಏನದು ನುರಿತರು ಅಂತ ಕರೀತಾರಲ್ಲ, ಅದನ್ನೇ ಮಾಡ್ತಾ ಇರುವಾಗೋ ಒಂದಷ್ಟು. ಆದರೆ ತುಂಬ ತುಂಬ ಚೇಂಜಸ್ ಅಂತೂ ಅನಿಸುತ್ತೆ ನನ್ನ ಒಳಗಡೆ ಅಥವಾ ನೋಡುಗನ ಪಾಯಿಂಟ್ ಆಫ್ ವ್ಯೂನು ಕೂಡ. ಎಲ್ಲರೂ ಸಾಲ ಸಗಟಾಗಿ ಕಂಟಿನ್ಯೂಸ್ ಆಗಿ ಎಲ್ಲವನ್ನು ಹೊಸದಾಗಿ ನೋಡ್ಕೊಂಡು ಬರ್ತಾನೆ ಇರ್ತೀವಿ ನಾನು ಕೂಡ. ಎಸ್, ಬ್ಯಾಂಡ್ ಮ್ಯಾನರ್ಸ್ ಅವಾಗ ತುಂಬ ಹೊಸದಾಗುತ್ತೆ ನನಗೆ. ಇದು ಫಸ್ಟ್ ಸಿನಿಮಾ ಥರ ಫೀಲ್ ಆಗುತ್ತೆ. ಈ ಕಾಲಘಟ್ಟಕ್ಕೆ ನಾನು ಎಂಟ್ರಿ ಕೊಡಬೇಕಾದ್ರೆ ಇವಾಗ ನೀವು ನೆನಪು ಮಾಡಿದ್ದು ಒಂದು ದೊಡ್ಡ ಖುಷಿ ಆಗುತ್ತೆ, ನೀವು ದುನಿಯಾ ಮಾಡಿದ್ರಿ ಅಂತ. ಯಾಕೆಂದರೆ ಇವಾಗ ನಾವು ಹೇಳ್ಕೋಬೇಕಾಗತ್ತೆ ಇಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ನೀವು ಯಾರು ಅಂತ ಕೇಳಿದ್ರೆ ಇಲ್ಲ ನಾವು ಇಷ್ಟು ಸಿನಿಮಾ ಮಾಡಿದ್ದೀವಿ ಅಂತೆಲ್ಲ ಹೇಳಬೇಕಾಗತ್ತೆ. ಇವತ್ತಿಗೆ ಅದು ಅವಶ್ಯಕತೆ ಇದೆ, ಅದು ಒಳ್ಳೆಯದು ಕೂಡ. ಅಂದರೆ ಮತ್ತೆ ನಿನ್ನ ಪರಿಚಯ ಮಾಡಿಕೊಳ್ಳೋದ್ರಲ್ಲಿ ಏನು ಬೇಜಾರು, ಅದರಲ್ಲಿ ಏನು ಅನಿಸಲ್ಲ. ಅದು ನನಗೆ ಖುಷಿ ಕೊಡುತ್ತೆ. ಆ್ಯಂಡ್ ಇದು ತಿರ್ಗಾ ಒಂದು ಫಸ್ಟ್ ಸಿನಿಮಾ ಥರದ್ದೇ ಒಂದು ಎಕ್ಸ್ಪೀರಿಯೆನ್ಸ್ ಜೊತೆಗೆ ಬರ್ತಾ ಇದ್ದೀವಿ. ಹೊಸ ಟೀಮ್ ಕಟ್ಕೊಂಡು ಬರ್ತಾ ಇದ್ದೀವಿ. ಅಂಬರೀಷ್ ಅವರು ಮಗ ಅಂದರೆ ರೆಬಲ್ ಆ ಲೇಬಲ್ ಜೊತೆಗೆ ನಾವು ಒಳಗೆ ಬರ್ತಾ ಇದ್ದೀವಿ. ದೊಡ್ಡ ಆ್ಯಕ್ಷನ್ ಜೊತೆಗೆ ಬರ್ತಾ ಇದ್ದೀವಿ. ಇವತ್ತು ಆ್ಯಕ್ಷನ್ ಚೆನ್ನಾಗಾಗ್ತಿದೆ, ಎಲ್ಲವೂ ಮಾರುಕಟ್ಟೆಗೆ ಏನು ಬೇಕೋ ಅನ್ನೋ ಥರದ್ದೇ ಬರ್ತಾ ಇದ್ದೀವಿ. ನನಗಿನ್ನೊಂದು ಎರಡನೇ ಖುಷಿ ವಿಚಾರ ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತಂದರೆ, ನಾನು ಆಗಲೇ ಹೇಳಿದೆ ನಾನು ಮೂಲ ಮಂಡ್ಯದವನು, ಶಿವಕುಮಾರ್ ಶಿವ ಮಂಡ್ಯ ಆ ಲೆಕ್ಕಾಚಾರ. ಅಂಬರೀಷ್ ಅಣ್ಣನ ಆ ಸಿನಿಮಾ ಟ್ರೆಂಡ್ ಬೇರೆ ಲೆಕ್ಕಾಚಾರ. ಅಂಬರೀಷ್ ಅಣ್ಣನ ಮಗ ಅಭಿ ಜೊತೆ ಸಿನಿಮಾ ಅಂದಾಗ ಲೈಕ್ ನಿಮ್ಗೆ ಏನನ್ಸು? ಅಂಬರೀಷ್ ಅವ್ರು ನೀವು ಸಿನಿಮಾಗಳು ನೋಡ್ತಿದ್ರಿ, ಭಾಳಷ್ಟು ನೋಡಿ ಇದು ಮಾಡಿದ್ರಿ, ತುಂಬಾ ಸಿನಿಮಾ ಇದು ಮಾಡಿದ್ರು. ಬಟ್ ಅಭಿಷೇಕ್ಗೂ ಅಂಬರೀಷ್ ಅವ್ರಿಗೂ ಬಂದಾಗ ಸಿನಿಮಾ ಲೆಕ್ಕಾಚಾರದಲ್ಲಿ ಏನನ್ಸುತ್ತೆ? ಇವಾಗ ಅಂಬರೀಷ್ ಅವರು ಅಂದಾಗ ಅವರ ಕಷ್ಟಗಳು ಅವರು ಬಿಗಿನಿಂಗ್ ಡೇಸಿಂದ ಹಿಡಿದು ಇವತ್ತೇನು ನಾವು ಅಂಬರೀಷ್ ಅಣ್ಣ ಅಂತ ಮಾತಾಡೋ ಮಟ್ಟಿಗೆ ತುಂಬ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ. ಅಂದರೆ ಅವರ ಸಿನಿಮಾಗಳದು ಅದನ್ನು ನಾವು ಕೂಡ ನೋಡಿ ಬೆಳೆದಿದ್ದೀವಿ. ಅಂದರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅವತ್ತು ಕಚ್ಚಾಡಿಕೊಂಡು ಸಿನಿಮಾ ನೋಡಿದ್ದಿದೆ. ಯಾಕೆಂದರೆ ಒಂದು ಕಾಲಘಟ್ಟ ಬಂದು ಗಜೇಂದ್ರ ಅಥವಾ ಮಿಸ್ಟರ್ ರಾಜ, ಗಜೇಂದ್ರ ಬಂದಾಗ ನಿಮಗೆ ಅಕ್ಕಿ ಇಲ್ಲ ಬೇಳೆ ಇಲ್ಲ ಅನ್ನೋ ಸಾಂಗು ಅವಾಗ ದೊಡ್ಡ ಮಟ್ಟದಿಟ್ಟು. ಅಂದರೆ ಈ ಕಡೆ ಚಿರಂಜೀವಿ ಸಿನಿಮಾಗಳು, ಈ ಕಡೆ ಶಂಕರ್ನಾಗವ್ರದ್ದು, ಮತ್ತು ಈ ಸಾಲಲ್ಲಿ ರಾಜ್ಕುಮಾರ್ ಅವ್ರದ್ದು, ವಿಷ್ಣು ಅವರು ಎಲ್ಲರದ್ದು ಸಿನಿಮಾಗಳ ಜೊತೆಗೆ ಅಂಬರೀಷ್ ಅವರಿಗೆ ಸಪ್ರೇಟ್ ಅದೊಂದು ಸ್ಥಾನ ಇತ್ತು. ಇಸ್ ಅ ರೆಬಲ್, ಅಂದರೆ ಪಕ್ಕಾ ರೆಬಲ್. ಅಂದರೆ ಸರ್ಕಾರದ ಬಗ್ಗೆ ಎಲ್ಲ ಸಿನಿಮಾಗಳಲ್ಲೂ ಸರ್ಕಾರದ ಬಗ್ಗೆ, ವ್ಯವಸ್ಥೆ ಬಗ್ಗೆ ತುಂಬ ನೇರವಾಗಿ. ಅಂದರೆ ಅವ್ರ ಎಂಟ್ರಿನೇ ನಿಮಗೆ ಅಕ್ಕಿ ಇಲ್ಲ ಬೇಳೆ ಇಲ್ಲ ಅನ್ನೋದರಲ್ಲೇ ಶುರುವಾಗುತ್ತೆ. ಅದ್ರ ಜೊತೆಗೆ ಚಕ್ರ ಇರ್ಬೋದು, ಅಂತ ಇರ್ಬೋದು, ನಿಮಗೆ ಪೊಲೀಸ್ದು ಕತೆಗಳಲ್ಲೂ ನಮಗೆ ಅಂಬರೀಷ್ ಅವ್ರು ಬರ್ತಾರೆ. ನನಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಅಂದರೆ, ನಾನು ಈ ಥರ ಅಂದರೆ ಸ್ಕೂಲ್ ಡೇಸಲ್ಲಿ ನಾನು ಆ ಥರ ಸಿನಿಮಾ ನೋಡಿದವನು, ಕೊನೆಗೆ ನಾನು ಎಸ್ ಎಲ್ ಸಿ ಮುಗಿಸಿ ಇನ್ನೇನು ಆಚೆ ಬರೋ ಟೈಮಲ್ಲಿ ನಾವು ಹೃದಯ ಆಡಿತು ಅಂತ ಒಂದು ಸಿನಿಮಾ ನೋಡ್ತೀವಿ. ನನಗೆ ಡಾಕ್ಟರ್ ರೋಲಲ್ಲಿ ಅಂಬರೀಷ್ ಅವ್ರನ್ನ ಅವತ್ತಿನ ಸಮಕಾಲೀನ ಇದರಲ್ಲಿ ಮಲಶ್ರೀ ಅವರು ತುಂಬ ಫೇಮಸ್ ನಟಿ, ಅವ್ರ ಜೊತೆಗೆ ಒಂದು ಕಾಂಬಿನೇಷನ್ ಅಂತ ಬಂದಾಗ ದಟ್ ಈಸ್ ವಂಡರ್ಫುಲ್ ಮೂವಿ. ತಿರ್ಗಾ ಎಲ್ಲ ಆ ಫೈಟು ಗೀಟ್ ಎಲ್ಲ ಸ್ಟಾಪ್ ಮಾಡಿ ಬೇರೆ ಥರದ್ದು, ನ್ಯೂ ಡೆಲ್ಲಿ ನೋಡಿದಾಗ ಬೇರೆ ಥರದ್ದೇ ಆಗುತ್ತೆ. ಅದೇ ಉತ್ಕರ್ಷ ನೋಡಿದಾಗ ಅಂಬರೀಷ್ ಅವ್ರದ್ದು ಅದು ಬೇರೊಂದು ಪಾತ್ರ ಆಗುತ್ತೆ. ಈ ಏಳು ಸುತ್ತಿನ ಕೋಟೆ ನೋಡಿದಾಗ ಅದು ಬೇರೇನೂ ಇದೆ. ಓಕೆ, ಎಲ್ಲ ಮಾಡಿ ಕೊನೆಗೆ ನಾವು ದೊಡ್ಡ ಮನೆ ಹುಡುಗಲ್ಲಿ ಅಂಬರೀಷ್ ಅಣ್ಣನ ಶಾರ್ಟ್ ಇಡೋ ಮಟ್ಟಿಗೆ, ಅಂದರೆ ಅವ್ರಿಗೂ ಆ್ಯಕ್ಷನ್ ಕಟ್ ಹೇಳ್ತೀವಿ ಅನ್ನೋ ಥರದ್ದಾದಾಗ ನನಗೆ ತುಂಬ ಖುಷಿ ಇತ್ತು. ಮತ್ತು ಅದೊಂದು ಬೇರೆ ಎಕ್ಸ್ಪೀರಿಯೆನ್ಸ್, ಅವ್ರ ಜೊತೆ ಕೆಲಸ ಮಾಡೋದೇ ಬೇರೆ ಎಕ್ಸ್ಪೀರಿಯೆನ್ಸ್ ಅದು. ಅದ್ರ ನಂತರ ಅಭಿಗೆ ಮಾಡಬೇಕಾದ್ರೆ ನನಗೆ ತಿರ್ಗಾ ಅಂಬರೀಷ್ ಅಣ್ಣನೇ ಹೆಂಗಾಗಿ ಸಿಕ್ಕಿದಂಗೆ, ಅಂದರೆ ಟೋಟಲ್ ಹೆಂಗ್ ಅಂಬರೀಷ್ ನಮ್ಮ ಕೈಗೆ ಸಿಕ್ಕಿದ್ರೆ ಏನು ಟ್ರೀಟ್ ಮಾಡ್ಬೋದು ಅಂತ ಇದೆ ನನ್ನ ತಲೆಯಲ್ಲಿ. ಅದು ದಿನ ಎಂಜಾಯ್ ಮಾಡಿದ್ವಿ ನಾವು ಅದನ್ನು. ಅಂದರೆ ಆ ಕಾರಣಕ್ಕೆ ಇಷ್ಟು ಧೈರ್ಯ ಕೂತ್ಕೊಂಡು ಸಿನಿಮಾ ನೋಡಿ 24ನೇ ತಾರೀಕು ಒಂದು ಮಜಾ ಇದೆ ಅಂತ ಹೇಳ್ತಾ ಇರೋ ದಿನಕ್ಕೆ, ಅಂದರೆ ನೀವು ಕರಿತೀರಾ ರೆಬಲ್ ಅಂತ. ಆ ಥರದ್ದೊಂದು ಕೆಲಸ ಅಭಿ ಕಡೆಯಿಂದ ಆಗಿದೆ, ಟೋಟಲ್ ಟೀಮ್ ಕಡೆಯಿಂದ ಆಗಿದೆ. ಅಂದರೆ ಟೀಮ್ ಹಂಗೆ ದುಡಿಸ್ಕೊಂಡಿದೆ. ಆ್ಯಂಡ್ ಅಭಿ ಕೂಡ ಏನು ನೀವು ಅಭಿ ನೋಡ್ತೀರಾ, ಅಭಿ ಅಲ್ಲ ಅಂದರೆ ಆ ಅಭಿ ಸಾಧ್ಯನಿಲ್ಲ. ನಾವು ನೋಡೋ ಅಭಿ ಅಂದರೆ ಅವ್ನು ಸೆಟ್ಟಲ್ಲಿರೋ ಅಥವಾ ಡೈಲಾಗ್ ಹೇಳೋ ರೀತಿ ಅಥವಾ ಇಡೀ ಸೆಟ್ನ ನೋಡ್ಕೊಳೋ ರೀತಿ, ತಾನು ಅಷ್ಟು ದೊಡ್ಡ ವಿದ್ಯೆ ಇಲ್ಲ, ತುಂಬ ವರದೇಶ, ಇಡೀ ಭಾರತದಲ್ಲಿರೋ ಎಲ್ಲ ಗಣ್ಯರು ಗೊತ್ತು,
ಅಂಬರೀಷ್ ನಂಗೆ ಯಾರು ಗೊತ್ತಿಲ್ಲ, ಇವ್ರಿಗೆ ಯಾರು ಗೊತ್ತಿಲ್ಲ, ಯಾರು ನೋಡಿಲ್ಲ ಇವರು ಅಲ್ವಾ, ಎಂತೆಂಥ ಸ್ಟಾರ್ಗಳು ನೋಡಿಲ್ಲ. ಬಟ್ ತಿರ್ಗಾ ವಾಪಸ್ ಬರಬೇಕಾದ್ರೆ ಝೀರೋಯಿಂದ ಎಸ್ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಈ ಥರದ್ದಿದೆ ಬನ್ನಿ ಅಂತ ಕರೆಯೋ ಮಟ್ಟಿಗೆ ಒಂದು ಧೈರ್ಯ ನಮಗಂತೂ ಇದೆ. ಅಂದರೆ ನಾವು ತುಂಬ ಮಿಸ್ ಮಾಡ್ತೀವಿ. ಇವಾಗ ಅಂಬರೀಷ್ ಅಣ್ಣ ಏನಾದ್ರು ಇದ್ದಿದ್ರೆ ನಾನು ಇನ್ನೂ ಪೊಗ್ರಲ್ಲಿ ಮಾತಾಡ್ತಿದ್ನೋ ಏನೋ ಅಂದರೆ ನಿಜ ಅದೊಂದು ಹಿಂದ್ಗಡೆ ಒಂದು ಸಪೋರ್ಟ್ ಕಳ್ಕೊಂಡಿದ್ದೀವಿ. ನಮಗೆ ಫೀಲ್ ಆಗುತ್ತೆ ಅವಾಗೂ, ಅಂದರೆ ಸಿನಿಮಾ ನೋಡ್ತಿದ್ದಾಗೆಲ್ಲ ಫೀಲ್ ಆಗುತ್ತೆ ಅವರು ಇರಬೇಕಾಗಿತ್ತು, ಈ ಇದನ್ನು ನೋಡಬೇಕಾಗಿತ್ತು ಅನ್ನೋದು ಇದೆ. ಅಮರ್ ಕೂಡ ಅವರು ಫಸ್ಟ್ ಹಾಫ್ ಏನೋ ನೋಡಿದ್ದು ಅಂತ ಕೇಳಿದ್ದೀನಿ, ಅಂದರೆ ಇಡೀ ಸಿನಿಮಾ ನೋಡಲಿಲ್ಲ ಅಣ್ಣ. ನನಗೆ ನಾನು ಮಿಸ್ ಮಾಡ್ಕೊಳ್ಲೇ ಇಲ್ಲ, ನನಗೆ ಮಿಸ್ ಆಗ್ತಿಲ್ಲ. ಕಾರಣ ಏನಂದರೆ ಅಭಿ ಇದ್ದಾನೆ, ಅಭಿ ನಿಮಗೆ ಎಲ್ಲ ರೂಪದಲ್ಲೂ ಸಿಗ್ತಾರೆ. ನೀವು ದೊಡ್ಡ ಮನೆಯಲ್ಲೂ ಕೂಡ ಅಂಬರೀಷ್ ಅವ್ರನ್ನ ಡೈರೆಕ್ಟ್ ಮಾಡಿದ್ರಿ, ಸೊ ಈಗ ಅಮರ್ ಮೂಲಕ ಬಂದಂಥ ನಮ್ಮ ಅಭಿ ಅವ್ರನ್ನ ಬ್ಯಾಡ್ ಮ್ಯಾನರ್ಸಲ್ಲೂ ಕೂಡ ಡೈರೆಕ್ಟ್ ಮಾಡಿದ್ವಿ. ಸೊ ಈ ಇಬ್ಬರು ಅಪ್ಪ ಮಗನ ನಡುವಿನ ವ್ಯತ್ಯಾಸ ಆಗಿತ್ತು ಆ್ಯಕ್ಟಿಂಗ್ ವೈಸಲ್ಲಿ ಹೇಳೋದಾದ್ರೆ ಆ್ಯಕ್ಟಿಂಗ್ ವೈಸ್ ಅದು ಇವಾಗ ಅಂಬರೀಷ್ ಅಂದರೆ ಅನುಭವ ಬೇರೆ ಅಂತ ಅದನ್ನೇ ಹೇಳಿದಾನೆ. ಅಂದರೆ ಅವರು ಪುಟ್ಟಣ್ಣವರ ಸಿನಿಮಾದಿಂದ ಬಂದು ಒಂದಷ್ಟು ರೋಲ್ಗಳು ಮಾಡಿ ಅದಾದ ಮೇಲೆ ಪೂರ್ಣ ಪ್ರಮಾಣದ ಹೀರೋ ಆಗಿ ಸುಮಾರು ಮಾಡಿದ್ದಕ್ಕೂ ಅಭಿ ಬರ್ತಿರೋ ರೀತಿಗೂ ವ್ಯತ್ಯಾಸ ಇದೆ. ಓಕೆ, ಆದರೆ ಈಗಿನ ಕಾಲಘಟ್ಟದಲ್ಲಿ ಒಂದು ಮಾತು ಹೇಳ್ಬೋದು, ಸರಿ ಎಲ್ಲವನ್ನು ಮುಟ್ಟಬೇಕಾಗಿಲ್ಲ. ಓಕೆ, ಅಂದರೆ ಎಲ್ಲವೂ ಮಾಡ್ಕೊಂಡು ನೀನು ಬಾ ಅನ್ನೋದಕ್ಕಿಂತ ಏಕ ನಿನಗೆ ನಟನೆ ಬಗ್ಗೆನೋ ಅಥವಾ ಇನ್ನೊಂದಷ್ಟು ಬಗ್ಗೆನೋ ಒಂದಷ್ಟು ತಿಳುವಳಿಕೆ ಮೂಡಿಸ್ಬಿಟ್ಟು ನಿನ್ನನ್ನು ಅಷ್ಟು ಮೆಟ್ಲು ಹತ್ತಿಸ್ಕೋಬೋದು. ಅಂದರೆ ಈಗ ಎರಡನೇ ಸಿನಿಮಾದಲ್ಲೇ, ಇವಾಗ ಫಸ್ಟ್ ಸಿನಿಮಾದಲ್ಲಿ ಒಂದಷ್ಟು ಕ್ಯಾಮ್ರಾದು ಭಯಗಳು ಎಲ್ಲ ಹೋಗಿದ ನಂತರ ಇವಾಗ ಅಭಿಗೆ ಅದೇ ಆಗಿದ್ದು. ಓಕೆ, ಒಂದಷ್ಟು ಸಣ್ಣ ಭಯಗಳು ಹೋಗಿದೆ, ಈಗ ಬಂದಾಗ ನಿಮಗೆ ಇದೊಂದು ಇಮಿಡಿಯೇಟಾಗಿ ಒಂದು 10 ಸಿನಿಮಾ ಆದಂಗೆ ಫೀಲ್ ಆಗುತ್ತೆ ಅವ್ರಿಗೆ. ಅಂದರೆ ನಮಗೂ ಅದು ಕಾಣಿಸುತ್ತೆ, ಆ ವ್ಯತ್ಯಾಸ ಅಂತೂ ಬರುತ್ತೆ. ಇವಾಗ ಅಂದರೆ ಅವರ ಕಷ್ಟಗಳು ಏನೇ ಇದ್ದರೂ ಅದರ ಒಂದಷ್ಟು ಫಲ ಇವ್ರಿಗೂ ಸಲ್ಲುತ್ತೆ. ಇವಾಗ ಅದೇ ಅದನ್ನು ಇವಾಗ ನಾವು ನೆಪೋಟಿಸಮು ಇನ್ನೊಂದು ಅಂತ ಕರೆಯೋಕ್ಕಾಗಲ್ಲ, ಬಿಕಾಸ್ ಅದು ಪರಂಪರೆ ಏನಂತ ಹೇಳೋಕೆ ಕರೆಯೋಕ್ಕಾಗುತ್ತೆ. ಇವಾಗ ಅವರು ಮಗನಾಗಿ ಇವಾಗ ಅಭಿಯನ್ನು ಕೇಳಿಕೊಂಡು ಅಂಬರೀಷ್ ಅಣ್ಣನ ಮಗನಾಗೆ ಹುಟ್ಟಬೇಕು ಅಂತ ಏನು ಯಾರು ಅಪ್ಲಿಕೇಶನ್ ಹಾಕೊಂಡಂತೂ ಯಾರು ಹುಟ್ಟೋಕ್ಕಾಗಲ್ವಲ್ಲ, ಗೊತ್ತಿಲ್ವಲ್ಲ. ಆ ಕಾರಣಕ್ಕೆ ನನಗೆ ಇವಾಗ ಓಕೆ, ನಾನು ಪುನೀತ್ ಅವ್ರ ಕೆಲಸ ಮಾಡಬೇಕಾದ್ರೂ ನನಗೆ ಆ ಫೀಲ್ ಇತ್ತು. ಇವಾಗ ಎರಡು ಭಯಗಳು ಬರುತ್ತೆ, ರಾಜ್ಕುಮಾರ್ ಅವರ ಮಗನಿಗೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಶಿವಣ್ಣನ ಮಾಡಬೇಕು ನಮ್ಗೆ ಅದೇ ಅನಿಸುತ್ತೆ. ಹೌದು, ಅವರ ಮಗನಿಗೆ ನಾನು ಸಿನಿಮಾ ಮಾಡ್ತಾ ಇದ್ದೀವಿ, ವ್ಯಾಲ್ಯೂಸ್ ಇಷ್ಟೊಂದಿದೆ, ನಾವು ವ್ಯಾಲ್ಯೂಸ್ನ ಬಿಡೋಂಗಿಲ್ಲ. ಓಕೆ, ಅದೇ ಮೂಲ ಗಟ್ಟಿ ನಮಗೆ. ಏನು ಅವ್ರ ಕಡೆಯಿಂದ ಸಿಗುತ್ತೆ ಅಂದರೆ, ಇಲ್ಲ ಅವ್ರ ಕಡೆಯಿಂದ ಇಷ್ಟೆಲ್ಲ ಇದೆ. ಇವಾಗ ನಾನು ಪುನೀತ್ ಅವ್ರಿಗೆ ಕ್ಯಾಮ್ರಾ ಇಡಬೇಕಾದ್ರೂ, ಇಲ್ಲಿ ಅಂಬರೀಷ್ ಅವ್ರ ಮಗನಿಗೆ ಕ್ಯಾಮ್ರಾ ಇಡಬೇಕಾದ್ರೂ ನಮ್ಗೆ ಆ ಹಿನ್ನೆಲೆಯ ಭಯ ಇರುತ್ತೆ. ಎಸ್, ಅವ್ರ ತಂದೆ ಹೀಗಿದೆ, ನಾವು ಯಾವ ರೀತಿ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಇರುತ್ತೆ.